ಬಾಳಗಾರು ಮಹಾಸಂಸ್ಥಾನ ಶ್ರೀಮನ್ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದ ಅನೇಕ ಮಠಗಳಲ್ಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠವೂ ಒಂದು. ಮಧ್ವಾಚಾರ್ಯರ ಪ್ರಮುಖ ಶಿಷ್ಯರಲ್ಲಿ ಒಬ್ಬರಾದ ಅಕ್ಷೋಭ್ಯ ತೀರ್ಥರ ಪರಂಪರೆಯಲ್ಲಿ ಬಂದ ಸುಲಭತೀರ್ಥರ ಶಿಷ್ಯರಾದ ಲೋಕವಂದಿತ ತೀರ್ಥರಿಂದ ಈ ಅಕ್ಷೋಭ್ಯ ತೀರ್ಥ ಸಂಸ್ಥಾನವು ಬೆಳೆದು ಬಂದಿದೆ. ಇದರ ಮೂಲ ಮಠ ತೀರ್ಥಹಳ್ಳಿಯ ಬಾಳಗಾರು ಎಂಬಲ್ಲಿದೆ. ಶ್ರೀ ಲಕ್ಷ್ಮೀ ನರಸಿಂಹ, ನರಸಿಂಹ ಸಾಲಿಗ್ರಾಮ, ಶ್ರೀರಾಮಚಂದ್ರ, ಷೋಡಶಬಾಹು ನರಸಿಂಹ ಇವು ಇಲ್ಲಿ ನಿತ್ಯ ಪೂಜೆಗೊಳ್ಳುತ್ತಿರುವ ದೇವರುಗಳು. ಪ್ರಸಕ್ತ ಪೀಠಾಧಿಪತಿಗಳಾದ ಶ್ರೀ ಶ್ರೀ ರಘುಭೂಷಣ ತೀರ್ಥರು ಮಧ್ವ ಸಿದ್ಧಾಂತವನ್ನು ಪ್ರಚಾರ ಮಾಡುತ್ತಾ ತಪಸ್ವಿಗಳಂತೆ ಇರುವರು. ಇಂತಹ ಬಾಳಗಾರು ಮಠದಲ್ಲಿ 2 ವರ್ಷಗಳಿಂದ ಬಾಳಗಾರು ಪರೀಕ್ಷಾ ಎಂಬ ಹೆಸರಿನಿಂದ ಅನೇಕ ಸಂಸ್ಥೆಗಳಲ್ಲಿ, ವಿದ್ಯಾಪೀಠಗಳಲ್ಲಿ ಸಂಸ್ಕೃತ ಅಧ್ಯಯನವನ್ನು ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ. ಇನ್ನೂ ಶೈಶವಾವಸ್ಥೆಯಲ್ಲಿರುವ ಈ ಪರೀಕ್ಷೆಯು ಮುಂದೆ ವಿಸ್ತಾರವಾಗಿ ಬೆಳೆದು ಲೋಕಪ್ರಸಿದ್ಧಿಯನ್ನು ಪಡೆಯಬೇಕೆಂದು ಶ್ರೀಪಾದಂಗಳವರು ಸಂಕಲ್ಪಿಸಿದ್ದಾರೆ. ನಾನು ಯಾವಾಗಲೂ ಒಂದು ಮಾತನ್ನು ಹೇಳೋದುಂಟು, ಈಸಬೇಕು, ಇದ್ದು ಜಯಿಸಬೇಕು ಅಲ್ವಾ. ಅಂದರೆ ಬದುಕನ್ನೂ ಅನುಭವಿಸಬೇಕು, ಬದುಕಿನ ಜೊತೆಯಲ್ಲಿ ಭಗವಂತನನ್ನು ಆರಾಧಿಸಬೇಕು. ಹಾಗಿದ್ದರೆ ನಮ್ಮ ಬದುಕು ಸಾರ್ಥಕ. ಹಾಗಾಗಿ 50 ಭಾಗ ಬದುಕಲಿಕ್ಕೆ ಬೇಕಾದ ವಿದ್ಯೆ, 50 ಭಾಗ ಭಗವಂತನನ್ನು ಆರಾಧಿಸುವಂಥ ವಿದ್ಯೆಯನ್ನು ಕಲಿತಾಗ ನಮ್ಮ ಬದುಕು ಸಾರ್ಥಕ ಆಗುತ್ತೆ. ಬದುಕನ್ನು ಅನುಭವಿಸುವಾಗ ಪ್ರಾಮಾಣಿಕವಾಗಿ ಬದುಕಬೇಕು. ಪ್ರಾಮಾಣಿಕವಾದಂಥ ದುಡಿಮೆ, ಪ್ರಾಮಾಣಿಕವಾದಂಥ ದುಡ್ಡು, ಅದರ ಮುಖಾಂತರ ಪ್ರಾಮಾಣಿಕವಾದಂಥ ಜೀವನ, ಇದು ದೇವರಿಗೆ ಇಷ್ಟವಾಗುವಂಥದ್ದು. ಅದರ ಜೊತೆಯಲ್ಲಿ ನಾವು ದೇವರ ಸ್ಮರಣೆ, ಅದನ್ನೇ ಎಲ್ಲ ಆಚಾರ್ಯರುಗಳು ಹೇಳಿದ್ದು, ಅದನ್ನೇ ಕುರು ಭುಂಕ್ಷತ ಕರ್ಮ ನಿಜಂ ನಿಯತಂ ಅಲ್ವಾ. ಶ್ರೀಪಾದಂಗಳವರ ಆಶಯಕ್ಕೆ ಅನುಗುಣವಾಗಿ ಬೆಂಗಳೂರಿನ ಶ್ರೀ ವಿಶ್ವೇಶಧಾಮ ಗುರುಕುಲದ ಸಂಸ್ಥಾಪಕರಾದ ಶ್ರೀ ವಿಶ್ವೇಶತೀರ್ಥರ ಅಚ್ಚುಮೆಚ್ಚಿನ ಶಿಷ್ಯರೂ ಆದ ಶ್ರೀ ರಾಘವೇಂದ್ರ ಐತಾಳರು ಈ ಪರೀಕ್ಷೆಯ ನಿರ್ವಹಣೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನು ವ್ಯವಸ್ಥಿತವಾಗಿ ನಡೆಸುತ್ತಿದ್ದಾರೆ. ಶ್ರೀ ವಿಶ್ವೇಶತೀರ್ಥರ ಶಿಷ್ಯರಾದ ಶ್ರೀ ರಾಘವೇಂದ್ರ ಐತಾಳರು 12 ವರ್ಷಗಳ ಕಾಲ ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿ ಅದೇ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಸೇರಿ ನಂತರ 1994ರಲ್ಲಿ ಅಮೆರಿಕಾದ ನ್ಯಾಶ್ವಿಲ್ನ ಗಣೇಶ ದೇವಸ್ಥಾನ ಹಾಗೂ ಕ್ಯಾಲಿಫೋರ್ನಿಯಾದ ಸ್ಯಾಂಡಿಯಾಗೋನ ಶ್ರೀಮಂದಿರದಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸಿ ಅಲ್ಲಿಯೇ ಶ್ರೀ ಶಿವ ವಿಷ್ಣು ಟೆಂಪಲ್ ಆಫ್ ಸ್ಯಾಂಡಿಯಾಗೋ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. 2002ರಲ್ಲಿ ಭಾರತಕ್ಕೆ ಸಂಸಾರ ಸಹಿತವಾಗಿ ಮರಳಿ ಬೆಂಗಳೂರಿನ ಶ್ರೀ ಕುಮಾರನ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಸ್ಕೃತ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಮನೆಯಲ್ಲಿಯೇ ಮನೆಯವರ ಸಂಪೂರ್ಣ ಸಹಕಾರದೊಂದಿಗೆ ಶ್ರೀ ವಿಶ್ವೇಶತೀರ್ಥರ ಅನುಗ್ರಹದೊಂದಿಗೆ ಶ್ರೀ ವಿಶ್ವೇಶಧಾಮ ಎಂಬ ಲಘು ಗೃಹ ಗುರುಕುಲವನ್ನು ಸ್ಥಾಪಿಸಿ ತಮ್ಮ ಸಂಸ್ಕೃತ ಜ್ಞಾನ ಭಂಡಾರವನ್ನು ಉತ್ಸಾಹಿ ಮಕ್ಕಳಿಗೆ ಧಾರೆ ಎರೆಯುತ್ತಿದ್ದಾರೆ. ಇಲ್ಲಿ ಸುಮಾರು 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂಸ್ಕೃತ ವಿದ್ಯಾಭ್ಯಾಸ ಮಾಡುತ್ತಿದ್ದು ಇವರಲ್ಲಿ ಸುಮಾರು 4ರಿಂದ 16 ವಯಸ್ಸಿನ ಮಕ್ಕಳಿದ್ದಾರೆ. ವೇದ, ಅಮರಕೋಶ, ರಘುವಂಶ, ಕುಮಾರ ಸಂಭವ ಇತ್ಯಾದಿ ಕಾವ್ಯಗಳು, ಆದರ್ಶ ಪಾಠಗಳು, ಭಗವದ್ಗೀತೆ, ವ್ಯಾಕರಣಶಾಸ್ತ್ರ, ತರ್ಕಶಾಸ್ತ್ರ, ಸ್ತೋತ್ರಗಳು ಇತ್ಯಾದಿ ಇಲ್ಲಿನ ಮಕ್ಕಳು ಕಲಿಯುತ್ತಿರುವ ಪ್ರಮುಖ ವಿಷಯಗಳಾಗಿವೆ. ಈ ಮಕ್ಕಳು ತಮ್ಮ ಶಾಲಾಭ್ಯಾಸದ ನಂತರ ಸಂಜೆಯ ವೇಳೆಯಲ್ಲಿ ಗುರುಕುಲಕ್ಕೆ ಬಂದು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ವಿಭಿನ್ನ ಕಲಿಕಾ ವೃಂದಗಳಲ್ಲಿ ಸಂಸ್ಕೃತಾಧ್ಯಯನವನ್ನು ಮಾಡುತ್ತಿದ್ದಾರೆ. ಆಚಾರ್ಯರ ವಿಭಿನ್ನ ಪಾಠವಿಧಾನ, ನಿರಂತರ ಪ್ರಯೋಗಗಳು, ತಂತ್ರಜ್ಞಾನದ ಸಮರ್ಥ ಬಳಕೆ ಹಾಗೂ
ಸೃಜನಶೀಲತೆಗಳ ಪ್ರಯೋಜನವನ್ನು ಈ ಮಕ್ಕಳು ಪಡೆಯುತ್ತಿದ್ದಾರೆ. ಸಣ್ಣ ಸಣ್ಣ ಮಕ್ಕಳೂ ಸಹ ನಿರರ್ಗಳವಾಗಿ ಭಗವದ್ಗೀತೆ, ಅಮರಕೋಶ, ರಘುವಂಶ ಮುಂತಾದವುಗಳ ನೂರಾರು ಶ್ಲೋಕಗಳನ್ನು ಕಂಠಪಾಠ ಮಾಡಿ ಅರ್ಥ ಮಾಡಿಕೊಂಡು ಸಂಸ್ಕೃತದಲ್ಲಿ ಮತ್ತು ಕನ್ನಡದಲ್ಲಿ ಅರ್ಥಗಳನ್ನು ಹೇಳಬಲ್ಲರು. ಲುಪ್ತಪಿಂಡೋದಕ್ರಿಯಾಃ ದೋಷೈರೈತೆ ಕುಲಜ್ಞಾನಾಂ ವರ್ಣಸಂಕರಕಾರಕೈಃ. ಅಂತಹ ಶ್ರೀ ರಾಘವೇಂದ್ರ ಐತಾಳರ ನೇತೃತ್ವದಲ್ಲಿ ನಡೆದ ಬಾಳಗಾರು ಪರೀಕ್ಷೆಯಲ್ಲಿ ಪ್ರಸಕ್ತ 2022ರಲ್ಲಿ ಬೆಂಗಳೂರಿನ ಶ್ರೀ ವಿಶ್ವೇಶಧಾಮ ಗುರುಕುಲ, ಆನಂದವನ ಗುರುಕುಲ, ಪಲಿಮಾರಿನ ಯೋಗದೀಪಿಕಾ ಗುರುಕುಲ, ಮೈಸೂರಿನ ಶ್ರೀ ವ್ಯಾಸತೀರ್ಥ ವಿದ್ಯಾಪೀಠ ಹಾಗೂ ಹರಿಹರಪುರದ ಪ್ರಬೋಧಿನಿ ಗುರುಕುಲಂನ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಕಲಿಕೆಯನ್ನು ನುರಿತ ಶಿಕ್ಷಕರ, ಆಚಾರ್ಯರ ಸಮ್ಮುಖದಲ್ಲಿ ಪ್ರದರ್ಶಿಸಿದ್ದಾರೆ. ಆಧುನಿಕ ಬದುಕಿನ ಅಲೆಯಲ್ಲಿ ಕೊಚ್ಚಿ ಹೋಗಿರುವ ನಮ್ಮ ದೇಶದ ಸನಾತನ ಸಂಸ್ಕೃತಿಯ ಅನ್ಯೋನ್ಯ ಭಾಗವಾಗಿದ್ದ ಗುರುಕುಲ ಪದ್ಧತಿಯ ಪುನರುತ್ಥಾನವಾಗಬೇಕು. ಲೌಕಿಕ ಶಿಕ್ಷಣದೊಂದಿಗೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಶಿಕ್ಷಣವು ಇಂದಿನ ಶಿಕ್ಷಣದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಬೇಕಿದೆ. ಸಂಸ್ಕೃತ ಭಾಷಾಜ್ಞಾನದ ಅರಿವಿಲ್ಲದೆ ನಮ್ಮ ಸಂಸ್ಕೃತಿ, ಅವುಗಳ ಬೆನ್ನೆಲುಬಾದ ಸನಾತನ ಗ್ರಂಥಗಳನ್ನು ಅರಿಯಲು ಸಾಧ್ಯವಿಲ್ಲ. ಈ ಕಾರಣದಿಂದ ಬಾಲ್ಯದಿಂದಲೇ ಸಂಸ್ಕೃತ ಭಾಷಾಧ್ಯಯನ ಈಗಿನ ಅವಶ್ಯಕತೆಯಾಗಿದೆ. ಸನಾತನ ಗುರುಕುಲಗಳಲ್ಲಿದ್ದ ವಯಸ್ಸಿನ ಭೇದ ಭಾವಗಳಿಲ್ಲದೆ ಕೇವಲ ಮಕ್ಕಳ ಜ್ಞಾನಕ್ಕೆ ಮಾತ್ರ ಆದ್ಯತೆ ಕೊಡುವ, ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಕಲಿಯುವ ಅವಕಾಶವಿರುವ ಇಂತಹ ಕಲಿಕಾ ಪದ್ಧತಿಯಿಂದ ಮಕ್ಕಳು ತಮ್ಮ ಇಚ್ಛೆ, ಸಾಮರ್ಥ್ಯಕ್ಕೆ ತಕ್ಕ ವಿಷಯಗಳಲ್ಲಿ ಪರಿಣತಿಯನ್ನು ಹೊಂದಲು ಅವಕಾಶವಿರುತ್ತದೆ. ಹೀಗಿರುವಾಗ ಇಲ್ಲಿನ ಶಿಕ್ಷಕರ ಜವಾಬ್ದಾರಿಯೂ ಬಹಳಷ್ಟು ಇರುತ್ತದೆ. ಆಧುನಿಕ ಪದ್ಧತಿಯಂತೆ ಎಲ್ಲ ಮಕ್ಕಳಿಗೂ ಒಂದೇ ಪಠ್ಯಕ್ರಮ, ಪರೀಕ್ಷಾ ಪದ್ಧತಿಗಳು ಇಲ್ಲಿಲ್ಲ. ಪ್ರತಿ ವಿದ್ಯಾರ್ಥಿಗೂ ಅವರದ್ದೇ ಆದ ಪಠ್ಯಕ್ರಮ, ಅದಕ್ಕೆ ಅನುಗುಣವಾಗಿರುವ ಪರೀಕ್ಷೆ. ಆದರೆ ಇವೆಲ್ಲಕ್ಕೆ ಮುಖ್ಯವಾಗಿ ಪೋಷಕರ ಪ್ರೋತ್ಸಾಹ, ಔದಾರ್ಯ, ಮನಃಪೂರ್ವಕ ಹಾರೈಕೆ ಮುಖ್ಯವಾಗುತ್ತದೆ. ಮಕ್ಕಳಲ್ಲಿ ಹಾಗೂ ಪೋಷಕರಲ್ಲಿ ಮುಖ್ಯವಾಗಿ ಶ್ರದ್ಧೆಯಿದ್ದು ಮೊಬೈಲ್ ಗೇಮ್ಗಳಲ್ಲಿ, ಟಿವಿ ಶೋಗಳಲ್ಲಿ ಸಮಯ ಕಳೆದು ಹೋಗದಂತಹ ವಾತಾವರಣ ನಿರ್ಮಿಸಿಕೊಂಡು ಸಮಯದ ಸದುಪಯೋಗ ಪಡಿಸಿಕೊಳ್ಳುವುದು ಈ ನಿಟ್ಟಿನಲ್ಲಿ ಅತಿ ಮುಖ್ಯ. ನಮ್ಮ ಸಂಸ್ಕೃತಿಯ ಬಗ್ಗೆ ಜ್ಞಾನ, ಹೆಮ್ಮೆಯನ್ನು ಸಣ್ಣ ವಯಸ್ಸಿನಲ್ಲಿಯೇ ಮಕ್ಕಳಲ್ಲಿ ತುಂಬಿಬಿಟ್ಟರೆ ಬಾಹ್ಯ ಪರಿಸರ ಪೂರಕವಾಗಿಲ್ಲದಿದ್ದರೂ ಈ ಮಕ್ಕಳು ಮಾರ್ಗ ತಪ್ಪಲಾರರೇನೋ. ನಮ್ಮ ಸಂಸ್ಕೃತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಮೇಲೆ ಯಾವುದೇ ದಾಳಿಯಾದರೂ ಅದನ್ನು ಸಮರ್ಥವಾಗಿ ಎದುರಿಸಬಲ್ಲ, ಉತ್ತರಿಸಬಲ್ಲ ಪರಿಸರ, ಸಮುದಾಯ ನಿರ್ಮಾಣವಾಗಬೇಕಾದರೆ ಇಂತಹ ತಳಹದಿ ಬೇಕೇ ಬೇಕು. ಇಂತಹ ಮಕ್ಕಳು ತಾವು ಕಲಿತ ವಿಷಯಗಳನ್ನು ಇನ್ನಿತರ 4-5 ಜನರಿಗೆ ಹಂಚಿದರೆ ಇಂತಹದ್ದೇ ಪರಿಸರ ನಿರ್ಮಾಣವಾಗಲು ಸಾಧ್ಯವಿದೆ. ಆದ್ದರಿಂದ ಈ ಮಕ್ಕಳು ತಾವು ಕಲಿತದ್ದನ್ನು ಇಂದಿಗೂ ಮರೆಯದೆ ಪ್ರತಿ ವರ್ಷವೂ ಈ ಪರೀಕ್ಷೆಗಳಲ್ಲಿ ಭಾಗವಹಿಸಿ ತಮ್ಮ ಕಲಿಕೆಯನ್ನು ಪರೀಕ್ಷೆಗೆ ಒಡ್ಡಿ ತಮ್ಮ ಕುಂದು ಕೊರತೆಗಳನ್ನು ಅರಿತು ಅವುಗಳನ್ನು ಸುಧಾರಿಸಿಕೊಳ್ಳಬಹುದು. ಪರೀಕ್ಷೆಯ ಕಾರಣದಿಂದ ಮಾಡುವ ಕಲಿತ ವಿಷಯಗಳ ನಿರಂತರ ಮನನದಿಂದಾಗಿ ಒಮ್ಮೆ ಕಲಿತ ವಿಷಯಗಳು ನಿರಂತರ ನೆನಪಿನಲ್ಲಿರಲು ಸಹಕರಿಸುತ್ತವೆ. ಹಾಗೆಯೇ ವಿಭಿನ್ನ ಪ್ರದೇಶಗಳಲ್ಲಿನ ವಿಭಿನ್ನ ಗುರುಕುಲಗಳ ಭಾಗವಹಿಸುವಿಕೆಯಿಂದ ಅಲ್ಲಿನ ಆಚಾರ್ಯರಿಗೂ ವಿಭಿನ್ನ ಪಾಠಕ್ರಮದ ಪರಿಚಯವಾಗಿ ಸೃಜನಶೀಲತೆಯು ಹೆಚ್ಚುತ್ತದೆ. ಸಮಗ್ರವಾಗಿ ಅಧ್ಯಾಪಕರ ಹಾಗೂ ವಿದ್ಯಾರ್ಥಿಗಳ ಮೌಲ್ಯವೃದ್ಧಿಯಾಗುತ್ತದೆ. ಹಾಗಾಗಲಿ ಎಂಬುದೇ ಈ ಪರೀಕ್ಷೆಗಳ ಪ್ರಯತ್ನ ಆಶಯ. ತೀರ್ಥಹಳ್ಳಿಯ ಬಾಳಗಾರು ಕ್ಷೇತ್ರದಲ್ಲಿ ತುಂಗಾ ನದಿ ತೀರದಲ್ಲಿರುವ ಪರಿಸರದಲ್ಲಿ ಶ್ರೀ ಲಕ್ಷ್ಮೀನರಸಿಂಹದೇವರ ಸನ್ನಿಧಾನದಲ್ಲಿ ಅವಿರತವಾಗಿ ಈ ಪರೀಕ್ಷೆಯನ್ನು ನಡೆಸಬೇಕೆಂಬ ಸಂಕಲ್ಪವಿದೆ. ಇದು ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಉತ್ಸಾಹ ತುಂಬುವಂತಹ ಪರೀಕ್ಷೆಯಾಗಿ ರೂಪುಗೊಳ್ಳುವಲ್ಲಿ ಎಲ್ಲ ಸಹೃದಯಿಗಳ ಶ್ರದ್ಧೆ, ಸಲಹೆ, ಸಹಕಾರಗಳ ಅವಶ್ಯಕತೆ ಇದೆ.